ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ ಉಚಿತ ಮೆಡಿಸಿನ್ ಸಿಗದೆ ರೋಗಿಗಳು ಪರದಾಡ್ತಾ ಇದ್ದಾರೆ ಇದೆಲ್ಲ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದ ಅಧಿಕಾರಿಗಳಿಗೆ ಗೊತ್ತಿದ್ರೂ ಕೂಡ ಬಡವರ ಜೀವದ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಬರ್ತಿದೆ ನೋಡ್ಕೊಂಬನ್ನಿ ಬೆಂಗಳೂರಿನಲ್ಲಿ ಮೆಡಿಸಿನ್ ಎಮರ್ಜೆನ್ಸಿ ಔಷಧಿ ಸಿಗದೆ ರೋಗಿಗಳ ಪರದಾಟ ಪಬ್ಲಿಕ್ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಬೆಂಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಎಮರ್ಜೆನ್ಸಿ ಶುರುವಾಗಿದೆ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದ ಉಗ್ರಾಣದಿಂದ ಪೂರೈಕೆ ಆಗಬೇಕಾಗಿದ್ದಂತಹ ಔಷಧಿಗಳು ವಿಳಂಬ ಆಗ್ತಾ ಇದೆ ಬಿಬಿಎಂಪಿ ವ್ಯಾಪ್ತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹಾಗೂ ಜನರಲ್ ಆಸ್ಪತ್ರೆಗಳಿಗೆ ಔಷಧಿಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ ಉಚಿತ ಔಷಧಿಗಳು ಸಿಗದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳು ಪರದಾಡ್ತಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹಾಗೂ ಜನರಲ್ ಆಸ್ಪತ್ರೆಗಳಾದ ಕೆಸಿ ಜನರಲ್ ವಿಕ್ಟೋರಿಯಾ ಸೇರಿ ಕೆಲ ಆಸ್ಪತ್ರೆಗಳಿಗೆ ಕಳೆದ ಎರಡು ಮೂರು ತಿಂಗಳಿನಿಂದ ಪೂರ್ತಿ ಪ್ರಮಾಣದಲ್ಲಿ ಔಷಧಿಗಳು ಪೂರೈಕೆ ಆಗ್ತಿಲ್ಲ ಇದರ ಎಫೆಕ್ಟ್ ರೋಗಿಗಳಿಗೆ ತಟ್ಟಿದ್ದು ಅನಿವಾರ್ಯವಾಗಿ ಖಾಸಗಿ ಮೆಡಿಕಲ್ಗಳಲ್ಲಿ ದುಬಾರಿ ಹಣ ಕೊಟ್ಟು ಮೆಡಿಸನ್ ಅನ್ನ ಖರೀದಿ ಮಾಡುತ್ತಿದ್ದಾರೆ ಫಿಫ್ಟಿ ಪರ್ಸೆಂಟ್ ಆದರೂ ನಮ್ಗೆ ಉಳಿತಾಯ ಆದಂಗೆ ಆಗುತ್ತೆ ಅದನ್ನು ಬೇರೆ ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು ನಾವು ಅಥವಾ ಹಣ್ಣಿಗೆ ಹಂಪ್ಲಿಗೆ ಇನ್ನೊಂದು ಸ್ವಲ್ಪ ಮಕ್ಕಳಿಗೆ ಅವರು ಯೋಗಕ್ಷೇಮಕ್ಕೆ ನಾವು ಇನ್ವೆಸ್ಟ್ ಮಾಡ್ಬೋದು ಸರ್ ಎನಿ ಟೈಮ್ ನಾವು ಪರ್ಚೇಸ್ ಮಾಡಲೇಬೇಕಾಗುತ್ತೆ ಯಾವ ಮೆಡಿಸಿನ್ಸ್ ಇರುತ್ತೆ ಕೌಂಟರ್ ಒಳಗಡೆ ಇರುತ್ತೆ ನಮ್ಗೆ ಅಷ್ಟು ಕನ್ಸಿಡರ್ ಆದರೆ ಇದೆಯೇ ಇಲ್ಲ ಅಂತ ಗೊತ್ತಾಗೋದಿಲ್ಲ ಇಲ್ಲ ಅಂತ ಹೇಳ್ತಾ ನಾವು ಹಂಗೆ ಇಲ್ಲ ಅಂತಾನೆ ಬರಬೇಕು ಬಟ್ ಗೋಡನಲ್ಲಿ ಇರುತ್ತೆ ಸ್ಟಾಕ್ ಸ್ಟೋರ್ ರೂಮ್ ಅಲ್ಲಿ ಇರುತ್ತೆ ಇನ್ನು ಈ ಬಗ್ಗೆ ಪಬ್ಲಿಕ್ ಟಿವಿ ಸುದ್ದಿ ಪ್ರಸಾರ ಮಾಡಿತ್ತು ಈ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಔಷಧಿ ಸರಬರಾಜು ನಿಗಮದ ಎಂಡಿ ಚಿದಾನಂದ ರಿಯಾಕ್ಟ್ ಮಾಡಿತು ನಮ್ಮಲ್ಲಿ ಇರುವಂತಹ ವಾಹನಗಳ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದೀವಿ ವಿಳಂಬ ಆಗ್ತಿದ್ರೆ ಅವರ ಜೊತೆ ಮಾತನಾಡಿ ತಕ್ಷಣ ವಿತರಿಸೋದಕ್ಕೆ ಹೇಳ್ತೀನಿ ನನ್ನ ಗಮನಕ್ಕಿರೋದು ಎರಡು ವಾಹನಗಳು ಒಂದು ವಾಹನ ಗುಜ್ರಿಗೆ ಸೇರಿದ್ರ ಬಗ್ಗೆ ಪರಿಶೀಲನೆ ನಡೆಸ್ತೀನಿ ಅಂತ ತಿಳಿಸಿದ್ರು ಇರೋ ವೆಹಿಕಲ್ ಅಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಸೊ ಇನ್ ಕೇಸ್ ಏನಾದರೂ ಅದು ಡಿಲೇ ಆಗ್ತಾ ಇದ್ರೆ ನಾನು ನಮ್ ಸೆಕ್ಷನ್ ಅವ್ರ ಎಕ್ಸಾಮಿನ್ ಮಾಡ್ಬಿಟ್ಟು ಅದನ್ ಬೇಗ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಹೇಳ್ತೀನಿ ಹಾ ಅದು ಎರಡ್ ವೆಹಿಕಲ್ ಇದೆ ಹೌದು ನಾನ್ ಇಲ್ಲ ಇಲ್ಲ ನಾನ್ ಚೆಕ್ ಮಾಡಿ ಹೇಳ್ತೀನಿ ನಮ್ ಎ ಸಿ ಮ್ಯಾನೇಜರ್ ಮಾತಾಡ್ತಾರೆ ನಮ್ಗೆ vehicles ಇತ್ತು ಸೊ ನಾನು ಏನಾದ್ರು ಡಿಲೇ ಆಗಿದ್ರೆ ನಾನು ಚೆಕ್ ಮಾಡ್ತೀನಿ ನೋಡ್ತೀನಿ ಈಗ ಕೆಲವು ಆಸ್ಪತ್ರೆಗಳಲ್ಲಿ ಆಸ್ಪತ್ರೆಯ ಫಾರ್ಮಸಿಸ್ಟ್ಗಳು ತಾವೇ ಸ್ವತಃ ರೆಸ್ಪಾನ್ಸಿಬಿಲಿಟಿ ತಗೊಂಡು ಸ್ವಂತ ಖರ್ಚ್ನಲ್ಲಿ ವೆಹಿಕಲ್ ವ್ಯವಸ್ಥೆ ಮಾಡಿಕೊಂಡು ಔಷಧಿಗಳನ್ನು ತಂದುಕೊಳ್ತಿದ್ದಾರೆ ರಾಜ್ಯ ಗೋಡನ್ನಲ್ಲಿ ಔಷಧಿಗಳು ಸ್ಟಾಕ್ ಇದ್ರೂ ಪೂರೈಕೆ ಮಾಡೋದಕ್ಕೆ ವಾಹನದ ವ್ಯವಸ್ಥೆ ಇಲ್ಲದಂತಾಗಿದೆ ಅದೇನೇ ಆಗಲಿ ನಗರಗಳಲ್ಲಿ ಔಷಧಿಗಳ ಕೊರತೆಯನ್ನ ಆರೋಗ್ಯ ಸಚಿವರು ತುರ್ತಾಗಿ ಬಗೆಹರಿಸಬೇಕಾಗಿದೆ ಪ್ರಕಾಶ್ ಪಬ್ಲಿಕ್ ಟಿವಿ ಬೆಂಗಳೂರು